ಗುಡ್ ಮಾರ್ನಿಂಗ್ ಮಾಲಕ್ಷ್ಮಿ, ನಿಮ್ಗೋಸ್ಕರ ಬೆಳಿಗ್ಗೆ ಎಷ್ಟೊತ್ತಿಂದ ವೇಟ್ ಮಾಡ್ತೀನಿ ಗೊತ್ತಾ? ನಾನು ನನಗೋಸ್ಕರ ನೀವ್ ಯಾಕೆ ವೇಟ್ ಮಾಡ್ಬೇಕು? ಯಾರು ನೀವು? ಇದೇನ್ರಿ, ನಾನ್ ಯಾರು ಅಂತ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ದೀರಾ? ನೀವೇನು ನಾನ್ ತುಂಬಾ ಚೆನ್ನಾಗಿ ಗೊತ್ತಿರೋ ತರ ಮಾತಾಡ್ತಿದ್ದೀರಾ? ವಾಟ್ ಎ ಫನ್ ಯು ನೋ. ಇದೇ ಲಕ್ಷ್ಮಿ, ನಿನ್ನೆ ತಾನೇ ರೆಸ್ಟೋರೆಂಟ್ ಅಲ್ಲಿ ಅಷ್ಟೊಂದು ಜಾಲಿಯಾಗಿ ಮಾತಾಡ್ತಿದ್ವಿ, ನನ್ ಫ್ರೆಂಡ್ಸ್ ಬೇರೆ ನನ್ ಬಗ್ಗೆ ಅಷ್ಟೊಂದು ಹೆಮ್ಮೆಯಾಗಿ ಹೇಳಿದ್ರು, ನನ್ಗೆ ಕೇಳ್ತೀನಿ ಅಂತ. ಶಟ್ ಅಪ್, ಏನಿದು ನ್ಯೂಸೆನ್ಸ್? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಡಿಯಟ್. ಅಷ್ಟು ಬುದ್ಧಿ ಎಲ್ಲಿದ್ಯಾ ಅವ್ರಿಗೆ? ಎಕ್ಸ್ರೇ ನೋಡ್ತಾ ಅವ್ರು ಕೊಡ್ತಿದ್ ಬಿಲ್ಡಪ್ ನೋಡ್ಬೇಕಿತ್ತು. ಏನೋ ಮೆದುಳು ಇಷ್ಟುದ್ದ ಇದೆ, ಚಿಕ್ಕ ಮೆದುಳು ಛಿದ್ರಾಗಿ ಹೆಂಗ್ ಸೀಳ್ಬಿಟ್ಟಿದೆ ನೋಡು. ಆ ಹುಡುಗಿ ನೆನೆಸ್ಕೊಂಡ್ರೇನೆ ಹೃದಯ ಒಡೆದ್ ಹೋಗುತ್ತೆ ಕಣು. ಏನ್ರಪ್ಪ ಈ ಕಾಂಪ್ರಮೈಸ್? ಇನ್ಸ್ಪೆಕ್ಟರ್ ಮಾವ MLA. ಲೇ ಸಾರ್ದೇನ್ ತಪ್ಪಿದೆ, ಹೋಗ್ಲಿ ಬೇಡ. ಥ್ಯಾಂಕ್ ಯು, ಥ್ಯಾಂಕ್ ಯು ತಮ್ಮ. ಮೆದುಳು ಜ್ವರ ಅಂದ್ರೆ ತಮ್ಮ? ಎಸ್. ನಿಮ್ ಮಾವನ ಹೆಸರೇನು? MLA. ಹೆಸರು ಹೆಸರೇನು ಅಂದೆ? ಮಂಡ್ಯ ಲಿಂಗ ಆಚಾರ್ಯ, ಶಾರ್ಟ್ಕಟ್ ಅಲ್ಲಿ MLA. ನಡೆದಿದೇನೋ ನಡೀತೋ, ಇನ್ಮೇಲಾದ್ರೂ ನಿನ್ ಫ್ರೆಂಡ್ ನ ಸ್ವಲ್ಪ ಹುಷಾರಾಗಿ ನೋಡ್ಕೋ, ಯಾವಾಗ ಅಂದ್ರೆ ಅವಾಗ ಆಚೆ ಕಳ್ಸ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಡ. ಇನ್ನೊಂದ್ಸಲ ಈ ತರ ಆಯ್ತು ಅಂದ್ರೆ ಗೊತ್ತಲ್ಲ ನಮ್ ಬಗ್ಗೆ. ಗೊತ್ತು ರೀ, ಹುಷಾರ್ ಬನ್ರ. ಬೇಬಿ ಈ ಎಕ್ಸ್ರೇ ನಂಗೆ ಕೊಡ್ತೀಯಾ? ನನ್ನ ಫ್ರೆಂಡ್ಗೆ ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸ್ವಲ್ಪ ಓವರ್ ಆದಂಗಿದೆ. ಹೌದಲ್ವಾ? ಅದಕ್ಕೆ ಮುಂಚೆನೆ ಹೇಳ್ತಾ ಇದೀನಿ, ಇನ್ ಮುಂದೆ ಯಾರ ಹತ್ರನು ಸುಮ್ ಸುಮ್ನೆ ಮಾತಾಡಕ್ ಹೋಗ್ಬೇಡ. ಒಂದ್ ವೇಳೆ ಮಾತಾಡಿದ್ರು ನೆಕ್ಸ್ಟ್ ಡೇ ಅವ್ರು ಯಾರು ಅಂತ ಗೊತ್ತಿಲ್ದೇ ಇರೋ ತರ ನಟಿಸ್ಬೇಕು. ಹಾ, ಈ ಕಾಲೋನಿ ಹುಡುಗರ ಹತ್ರ ಮಾತ್ರ ಹುಷಾರಾಗಿರು. ಅವ್ರಿಗೇನಾದ್ರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದ್ರೆ ಅಷ್ಟೇ, ಬಿ ಕೇರ್ಫುಲ್ ಓಕೆ? ನೋಡ್ ಲಕ್ಷ್ಮಿ, ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಕ್ಲಾಸ್ ಮುಗಿದ ತಕ್ಷಣ ಮನೆಗೆ ಬಂದ್ಬಿಡು, ಯಾರ ಹತ್ರನು ಮಾತಾಡಕ್ ಹೋಗ್ಬೇಡ. ಬಾಯ್. ಬಾಯ್. ಹಾಸ್ಪಿಟಲ್ ನಲ್ಲಿ ಗ್ಯಾಂಗ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಗ್ಯಾಂಗ್ ಲೀಡರ್ ಇವನೇ. ಇವನಾ? ದೊಡ್ಡ ನಸೆ. ನಿನ್ನೆ ನನ್ನ ಹತ್ರ ಬಂದು ಏನೇನೋ ಮಾತಾಡಿ, ಅಯ್ಯೋ ಹಾಫ್ ಎನ್ ಅವರ್ ನನ್ ಬ್ರೈನ್ ತಿನ್ಬಿಟ್ಟ. ಅಮ್ಮೋ, ಇವನ ಹತ್ರ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಇನ್ ಮುಂದೆ ಮೆಮೊರಿ ಲಾಸ್ ಆಗಿರೋ ತರ ಬಿಹೇವ್ ಮಾಡು, ಎಲ್ಲ ಮರ್ತೋಗಿರೋ ತರ ಆಕ್ಟ್ ಮಾಡು. ಹೌದು, ನಾನೇ ಮೆಮೊರಿ ಲಾಸ್ ಪೇಷಂಟ್ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ, ನೀನ್ ಹೊರಡು. ಓಕೆ ಬಾಯ್. ಓಕೆ ಬಾಯ್. ಗುಡ್ ಮಾರ್ನಿಂಗ್ ಮಾಲಕ್ಷ್ಮಿ, ನಿಮ್ಗೋಸ್ಕರ ಬೆಳಿಗ್ಗೆ ಎಷ್ಟೊತ್ತಿಂದ ವೇಟ್ ಮಾಡ್ತೀನಿ ಗೊತ್ತಾ? ನಾನು ನನಗೋಸ್ಕರ ನೀವ್ ಯಾಕೆ ವೇಟ್ ಮಾಡ್ಬೇಕು? ಯಾರು ನೀವು? ಇದೇನ್ರಿ, ನಾನ್ ಯಾರು ಅಂತ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ದೀರಾ? ನೀವೇನು ನಾನ್ ತುಂಬಾ ಚೆನ್ನಾಗಿ ಗೊತ್ತಿರೋ ತರ ಮಾತಾಡ್ತಿದ್ದೀರಾ? ವಾಟ್ ಎ ಫನ್ ಯು ನೋ. ಇದೇ ಲಕ್ಷ್ಮಿ, ನಿನ್ನೆ ತಾನೇ ರೆಸ್ಟೋರೆಂಟ್ ಅಲ್ಲಿ ಅಷ್ಟೊಂದು ಜಾಲಿಯಾಗಿ ಮಾತಾಡ್ತಿದ್ವಿ, ನನ್ ಫ್ರೆಂಡ್ಸ್ ಬೇರೆ ನನ್ ಬಗ್ಗೆ ಅಷ್ಟೊಂದು ಹೆಮ್ಮೆಯಾಗಿ ಹೇಳಿದ್ರು, ನನ್ಗೆ ಕೇಳ್ತೀನಿ ಅಂತ. ಶಟ್ ಅಪ್, ಏನಿದು ನ್ಯೂಸೆನ್ಸ್? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಡಿಯಟ್. ಮಹಾಲಕ್ಷ್ಮಿ, ಹಾಗಾದ್ರೆ ನಿನ್ನೆ ಮಾತಾಡಿದ್ದು ಇವತ್ತು ಮರ್ತೋಗ್ತಾಳ? ಹೌದು ಮರ್ತೋಗಿದಾಳಲ್ಲ. ಅಂದ್ರೆ ಇವತ್ ಮಾತಾಡಿ ನಾಳೆ ನೆನ್ಪಿರಲ್ವಾ? ಇವತ್ ಜೊತೆಲ್ ಮಾತಾಡೋದನ್ನ ಫೋಟೋ ಹಿಡಿದು ನಾಳೆ ತೋರಿಸಿದ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಅವಳಿಗೆ ಆ ರೋಗ ವಾಸಿಯಾಗಿ ತಂದೆ ತಾಯಿ ಸತ್ತೋಗಿದಾರೆ ಅಂತ ಜ್ಞಾಪಕಕ್ಕೆ ಬಂದ್ರೆ ಆಗ ಅವಳ ಪ್ರಾಣಕ್ಕೆ ಅಪಾಯ. ಇದೇನ್ರಿ ನೀವು ಇಷ್ಟೊಂದು ಭಯ ಪಡಿಸ್ತೀರಾ? ಕೂಲ್ ಕೂಲ್, ನೀನ್ ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ? ತಪ್ಪಾಗಿ ತಿಳ್ಕೊಬೇಡ ಬೇಬಿ, ಲಕ್ಷ್ಮಿ ನೆನ್ನೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ನೋಡು ಮತ್ತೆ ಹೇಳ್ತಿದ್ದೀನಿ, ನೀನ್ ಏನೇನೋ ಊಹಿಸ್ಕೊಂಡು ಲಕ್ಷ್ಮಿ ಹಿಂದೆ ಬೀಳೋದು ಒಳ್ಳೇದಲ್ಲ. ನೀನ್ ಈ ಕ್ಷಣದಿಂದ ಲಕ್ಷ್ಮಿನ ಮರ್ತ್ ಬಿಡ್ಬೇಕು. ಇದ್ರ ಮೇಲೆ ಲಕ್ಷ್ಮಿಗೆ ಏನಾದ್ರು ಆದ್ರೆ ನಿನ್ನಾದ್ರೂ ಸುಮ್ನೆ ಬಿಡಲ್ಲ.